ನಿಮ್ಮ ಡ್ರಗ್ಲೆಸ್ ಥೆರಪಿ ಅಂತ ನೀವು ಆರೋಗ್ಯವಿರಬೇಕಾದ್ರೆ ದುಡ್ಡೇ ಖರ್ಚಿಲ್ಲ, ನಾನು ಹೆಲ್ತಿಯಾಗಿದ್ದೀನಿ ಅಂತ ತಿಳ್ಕೊಂಡು ನಾನು ಹೆಲ್ತಿಯಾಗಿದ್ದೀನಿ ಅಂತ ವಿಜುವಲೈಸ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರ್ತೀರ, ಆದರೆ ಪ್ರಾಬ್ಲಮ್ ಏನಾದರೂ ಇನ್ನೇನೋ ಮಾಡ್ಕೊತೀರ. ಡ್ರಗ್ಲೆಸ್ ಥೆರಪಿ ಇದು ಫ್ರೀ ಮೆಡಿಸಿನ್ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ಮೆಡಿಸಿನ್. ನಾನು ಸಂತೋಷವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅನ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಅಮ್ಮ. ನೋಡಿ, ಒಂದು ಸಣ್ಣ ಪ್ರಾಬ್ಲಮ್ ರಿಪೀಟ್ ಮಾಡ್ತಾ ಇರ್ತಾರೆ, ಅಯ್ಯೋ ನನ್ನ ಆರೋಗ್ಯ ಸರಿ, ಅಯ್ಯೋ ನನ್ನ ಆರೋಗ್ಯ ಸರಿ, ಏನಾಗುತ್ತೆ? ಸರಿಗಿರೋ ಆರೋಗ್ಯಗಳು ಸರಿ. ದಿಸ್ ಇಸ್ ದ ಪವರ್ ಆಫ್ ವಿಶುಯಲೈಸೇಷನ್ ಅಂಡ್ ಯು ವಿಲ್ ಡೂ ಇಟ್. ಹೇಳ್ದಲ್ಲ, ತರ್ಕಗಳ ಮುಸುಕಿನಿಂದ ಆಚೆ ಬರು, ತರ್ಕಗಳು ಹಾಕೊಂಡ್ರೆ ಆಗಲ್ಲ. ಬನ್ನಿ, ನಮ್ ಭೇಟಿನೆ ಮಾಡ್ಬೇಡಿ, ಬೇಗ ಭೇಟಿ ಮಾಡಿದ್ರೆ ಏನಾಗ ಒಂದ್ ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಇರ್ಬೋದು ಅಷ್ಟೇ. ಹೌದಾಯ್ತಾ? ನಾವೇನು ದುಡ್ಡು ಚಾರ್ಜ್ ಮಾಡ್ತಿಲ್ಲ ಅಂತಂದ್ಮೇಲೆ ಪಿರಮಿಡ್ ಅಲ್ಲಿ ಯೂಟ್ಯೂಬ್ ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲ. ದಿಸ್ ಇಸ್ ದ ಪಾರ್ಟ್ ಆಫ್ ಅವರ್ ಸೋಷಿಯಲ್ ಕಮಿಟ್ಮೆಂಟ್, ಸ್ಪಿರಿಚುಯಲ್, ಓಕೆ, ಸ್ಪ್ರೆಡಿಂಗ್ ದ ಸ್ಪಿರಿಚುಯಾಲಿಟಿ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಿಮ್ಮ ಜೀವನ ನೀವು ಉದ್ದಾರ ಮಾಡ್ಕೋಬೇಕಾಗಿದೆ, ನೀವು ಮಾಡ್ಬೇಕಾಗಿರುತ್ತೆ. ನೋಡಿ, ಐ ಆಮ್ ನಾಟ್ ಕಾಲಿಂಗ್ ಪೀಪಲ್ ಪ್ಯಾರೆಂಟ್ಸ್. ಒಂದು ಎಸ್ ಎಮ್ ಎಸ್ ಅವತ್ತು 500 ಜನ ಆಗ್ತಾರೆ, 55 ಜನ ಅಂದ್ರೆ ಬೇರೆ ಕಡೆ ಬಿಸಿ ಇದ್ದಾರೆ. ನಾಟ್ ದಟ್ ರೆಗ್ಯುಲರ್ ಆಗಿ ಬರೋರು ಡೆಫಿನೆಟ್ಲಿ ದೇ ಆರ್ ಆನ್ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕ್ ಮೇಲೆ ಇದ್ದಿರ್ತಾರೆ, ಹೋಗೋದು ಕರೆಕ್ಟ್. ರೈಲ್ವೆ ಟ್ರ್ಯಾಕ್ ಮೇಲೆ ಇಲ್ಲ ಅಂದ್ರೆ ಎಲ್ಲೋ ಹೋಗುದು. ಎಲ್ಲಾದ್ರೂ ಮಾಡಿ, ನಾಟ್ ಇಲ್ಲ, ಎಲ್ಲಾದ್ರೂ ಮಾಡಿ. ನಾಟ್ ದ ಓನ್ಲಿ ಪ್ಲೇಸ್ ಯಾವಾಗ ಫ್ರೀ ಇದೋ. ನಾವು ಅದಕ್ಕೆ ಸಂಡೇ ಮಾರ್ನಿಂಗ್ ಕೂಡ ಮೇಡಮ್ ಮಾಡಿ ಅಂತ ಹೇಳ್ತಾ ಇದ್ದೆ, ಮಾಡ್ತಾರೆ, ಫ್ರೀ ಇರಲ್ಲ ಪ್ಯಾಕೆಟ್ಸ್. ಸೊ ದಿಸ್ ಸ್ಪೇಸ್ ಈಸ್ ಎ ಎಂಟಿ ಸ್ಪೇಸ್. ಎಂಟಿ ಸ್ಪೇಸ್ ಅಂದ್ರೆ ಇದನ್ನ ಎಂಟಿ ಮಾಡಿ, ಇದನ್ನ ಖಾಲಿ ಮಾಡಿ. ಎಂಟಿ ಸ್ಪೇಸ್ ಅಂದ್ರೆ ಖಾಲಿ ಜಾಗ ಅಲ್ಲ, ಇದು ಖಾಲಿ ಜಾಗ ಆಗ್ತದೆ. ಈ ಖಾಲಿ ಜಾಗ ಮಾಡೋಕ್ಕೆ ಇದು ಮೆಡಿಟೇಷನ್ ಜಾಗ. ಮೇಕ್ ಯೂಸ್ ಆಫ್ ಇಟ್. 10 ಗಂಟೆ 4 ಗಂಟೆ ತೆಗೆದಿರುತ್ತೆ, ಪುಸ್ತಕ ಓದಿ, ಧ್ಯಾನ ಮಾಡಿ, ಫ್ರೆಂಡ್ಸ್ಗಳು ಕರ್ಕೊಂಡು. ಬಟ್ ಬಿ ಆಕ್ಟಿವ್. ಮೆಡಿಟೇಷನ್ ಅಂದ್ರೆ